वेलकम बैक टू माय चैनल तोंडेकाय पल्ले वडना। सो फस्ट अर्ध के जी तोंडेकाय तगोंडिदिनि चेन्नागि वाश माडबेकु अदरल्लेल्ल कप्पु कप्पु कलेगळेल्ल इरुत्ते मेले। सो चेन्नागि अदन्न वाश माड्कोंडु कट माड्कोबेकु अदन्न ई तर वाश माड्कोबेकु। एड्जस् न तगेदुबिट्टु सेंटर गे कट माडि अदन्न थ्री पीसस् आगि कट माडबेकु नोडि ई तर सेंटर आदमेले ई तर थ्री पीसस् आगि कट माड्कोबेकु। सो हीग माड्कोबेकु। नेक्स्ट वन कुकर गे अद कट माडिरोदन्नेल्ल हाकि ಒಂದು ಚಿಕ್ಕ ಬೌಲ್ ಅಷ್ಟು ನೀರಾದರೆ ಸಾಕು, ಒಂದು ಬಾಕ್ಸ್ ಅಷ್ಟು, ಜಾಸ್ತಿ ಹಾಕೋ ಅಗತ್ಯ ಇಲ್ಲ, ಹಾಗೆ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ। ಕುಕ್ಕರ್ಗೆ ಹಾಕಿ ಒಂದು ವಿಶಲ್ ಬರ್ಸಿದ್ರೆ ಓಕೆ। ಒಂದು ಸ್ಪೂನ್ ಸಾಲ್ಟ್ ಹಾಕಬೇಕು, ಇಷ್ಟು ನೀರು ಹಾಕೊತಿದ್ದೀನಿ। ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳಿ। ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಲ್ ಬರೋದಕ್ಕೆ ಬಿಡಿ। ನೆಕ್ಸ್ಟು ಒಂದು ಸೇಮ್ ಬಟ್ಲಗೇನೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ಇವಾಗ ಅದೆಲ್ಲ ಬೆಂದಿದೆ, ಬೆಂದಿರೋದನ್ನ ನೋಡಿ ಇಷ್ಟು ಬೆಂದಿದ್ರೆ ಸಾಕು। ನೆಕ್ಸ್ಟು ಒಂದು ಮಸಾಲ ರೆಡಿ ಮಾಡ್ಕೋಬೇಕು ಅದಕ್ಕೆ। ಸೊ ಬಾಣಲೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋಬೇಕು, ಒಂದು ಸ್ಪೂನ್ ಅಷ್ಟು ಸಾಸಿವೆ। ನೆಕ್ಸ್ಟು ಕರಿಬೇವಿನ ಸೊಪ್ಪು, ನೆಕ್ಸ್ಟು ಜೀರಿಗೆ ಒಂದು ಸ್ಪೂನು, ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೂ ಹಾಕೋಬೋದು, ಒಂದು 5-6 ಹಾಕೋಬೇಕು। ಚೆನ್ನಾಗಿ ಅದನ್ನು ಹುರ್ಕೋಬೇಕು, ಅದರದ್ದು ಘಮ ಬರೋವರೆಗೂ ಹುರಿಬೇಕು। ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಜಾರ್ ಇದೆಯಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಿದ್ದಾನೆ, ಡ್ರೈ ಹಾಗೇನೆ ರುಬ್ಕೋಬೇಕು, ವೆಟ್ ಮಾಡಬಾರ್ದು, ನೀರು ಹಾಕ್ಕೊಂಡು ರುಬ್ಕೋಬಾರ್ದು। ನೋಡಿ ಜಾರ್ಗೆ ಹಾಕೊತಿದ್ದೀನಿ, ನೆಕ್ಸ್ಟು ಸೇಮ್ ಬಾಣಲೆಗೇನೆ ಒಂದು 5 ಸ್ಪೂನ್ ಆಯಿಲ್ ಹಾಕಿ ಕಾಯ್ದುಕ್ಕಿಟ್ಟು ಇದನ್ನು ರುಬ್ಕೊಳ್ಳಿ, ಈ ಥರ ಪೌಡರ್ ಆಗುತ್ತೆ। ಅದಕ್ಕೆ ಮತ್ತೆ ಸಾಸಿವೆ ಕಡಲೆಬೇಳೆ ಒಗ್ಗರಣೆಗೆ ಹಾಕ್ತೀವಲ್ಲ ಎಲ್ಲನೂ ಹಾಕ್ಬೋದು। ಇಲ್ಲಿ ನಾನು ಸಾಸಿವೆ ಮತ್ತು ಜೀರಿಗೆ ಉದ್ದಿನ ಬೇಳೆ ಮತ್ತು ಹುಚ್ಚೆ ಎಳ್ಳು ಅಂತಾರಲ್ಲ ಅದು ಹಾಕ್ತಾಯಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಗ್ರೈಂಡ್ ಮಾಡಿದ್ದೀವಲ್ಲ ಅದಕ್ಕೆ ಕೊಬ್ಬರಿನಾದರೂ ಹಾಕೋಬೋದು, ತೆಂಗಿನಕಾಯಿ ಆದರೂ ಹಾಕೋಬೋದು। ಇದು ಕೂಡ ನೀರು ಹಾಕ್ತೇನೆ, ಪೌಡರ್ ಮಾಡ್ಕೋಬೇಕು। ಸೊ ಹಾಕ್ಕೊಂಡು ಈ ಥರ ಪೌಡರ್ ಆದರೆ ಸಾಕು। ಇದನ್ನು ಬಾಣಲೆ ಕಾಯ್ತಾ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ನೀರೇನು ಹಾಕ್ಬೇಡಿ, ಲೋ ಫ್ಲೇಮಲ್ಲೇನು ಚೆನ್ನಾಗಿ ಫ್ರೈ ಮಾಡಿ, ಆಯಿಲೆಲ್ಲ ಎಣ್ಣೆಗೆ ಹಿಡ್ಕೊಳ್ಳುತ್ತೆ। ಇವಾಗ ಬೆಂದಿರ್ತಕ್ಕಂಥ ತೊಂಡೆಕಾಯನ್ನು ಹಾಕಿ ಚೆನ್ನಾಗಿ ಅದನ್ನು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಿಕ್ಸ್ ಮಾಡಬೇಕು। ಹೀಗೆ ಮಿಕ್ಸ್ ಮಾಡ್ಕೋಬೇಕು। ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು ಎಣ್ಣೆ ಹಾಕಿದ್ದೀವಲ್ವ ಅದನ್ನು ಇದ್ರೊಳಗೆ ಹಾಕಬೇಕು। ನಿಮಗೆ ಸಾಲ್ಟ್ ಕಡಿಮೆ ಆಗಿದ್ರೆ ಫಸ್ಟೇ ಹಾಕಿರ್ತೀವಿ, ಕಡಿಮೆ ಅಂತ ಅನಿಸಿದ್ರೆ ಇವಾಗ ಹಾಕೋಬೋದು। ಸೊ ನೆನೆಸಿರ್ತಾರೆ ಬೇಯಿಸಿರ್ತಕ್ಕಂಥ ನೀರು ಇರುತ್ತಲ್ಲ ಅದನ್ನು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸಾಕು। ನೋಡಿ ಇಷ್ಟು ಮಿಕ್ಸ್ ಮಾಡಿದ್ರೆ ಸಾಕು,